ನಮಸ್ಕಾರ. ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇದನ್ನ ನಾನು ಒಡಪೆ ಅಂದರೆ ಸೌತೆಕಾಯಿ ರೊಟ್ಟಿ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಅಕ್ಕಿ 1 ಕಪ್ಪು, ಮೆಂತ್ಯೆ 1/2 ಟೀಸ್ಪೂನು, ಜೀರಿಗೆ 1/2 ಟೀಸ್ಪೂನು, ಕೊತ್ತಂಬರಿ ಬೀಜ 1 ಟೀಸ್ಪೂನು, 2 ಬ್ಯಾಡಗಿ ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 1/2 ಟೇಬಲ್ಸ್ಪೂನು ಕಲ್ಲು ಉಪ್ಪು ಇಟ್ಟುಕೊಂಡಿದ್ದೀನಿ. ಸೌತೆಕಾಯಿ 1, ಹಸಿಮೆಣಸಿನಕಾಯಿ ನಾನು ಈ ಗಾತ್ರದ್ದು 4 ಹಸಿಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ 1, ನಾನು ಸಣ್ಣದಾಗಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, ಹತ್ರ 3/4 ಕಪ್ನಷ್ಟಾಗಿದೆ. ಕೊತ್ತಂಬರಿ ಸೊಪ್ಪು ಹೆಚ್ಚಿದ್ದು ಸ್ವಲ್ಪ, 1/2 ಟೀಸ್ಪೂನು ಜೀರಿಗೆ, ರೊಟ್ಟಿ ಮಾಡಬೇಕಾದ್ರೆ ಹಾಕಲಿಕ್ಕೆ ಎಣ್ಣೆ, ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪು. ನಿಮ್ಮ ಅಪೇಕ್ಷೆ ಮೇಲೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಅಕ್ಕಿ ಹಿಟ್ಟು 1/2 ಕಪ್ನಷ್ಟು ಬರ್ತಿಯಾಗಿ ಇಟ್ಕೊಂಡಿದ್ದೀನಿ. ನೀರು 1/4 ಕಪ್ನಷ್ಟು, ಅಕ್ಕಿ ನೆನೆ ಹಾಕಲಿಕ್ಕೆ 1 ಕಪ್ಪು, ಉಳಿದಿದ್ದನ್ನ ಆಮೇಲೆ ನೋಡಿ ಬಳಸ್ಕೊಳ್ಳೋದು. ಅಕ್ಕಿ ಮತ್ತೆ ಮೆಂತ್ಯನ ಒಂದು ಬಟ್ಲಿಗೆ ಹಾಕಿ ತೊಳೆದು ಬಿಟ್ಟು 1 ಕಪ್ನಷ್ಟು ನೀರು ಹಾಕಿ ಇದನ್ನ ನೆನೆಲಿಕ್ಕೆ ಬಿಡಿ. ಈ ಅಕ್ಕಿ ಮತ್ತೆ ಮೆಂತ್ಯೆ ಕಡಿಮೆ ಅಂದ್ರೂ ನಿಮಗೆ 2 ಗಂಟೆ ನೆನೆಬೇಕು, ಇಲ್ಲ ನೀವು ಬೆಳಗಿನ ಉಪಾಹಾರಕ್ಕೆ ಮಾಡುವಾಗ ಹಿಂದಿನ ರಾತ್ರಿನೇ ನೆನೆ ಹಾಕ್ಕೊಂಡ್ರು ಕೂಡ ಆಗತ್ತೆ. ಈ ಅಕ್ಕಿನ ಸ್ವಲ್ಪ ನೀರನ್ನ ತೆಕ್ಕೊಳ್ಳಿ, ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಆ ಮಿಕ್ಸರ್ ಜಾರ್ಗೆನೆ ಕಲ್ಲುಪ್ಪು, ಮೆಣಸಿನಕಾಯಿ, ಜೀರಿಗೆ ಹಾಗೆ ಕೊತ್ತಂಬರಿ ಬೀಜ ಹಾಕಿ ಸೌತೆಕಾಯಿ ಈ ಮುಂದಿನ ಭಾಗ ಹಾಗೆ ಹಿಂದಿನ ಭಾಗ ತೆಕ್ಕೊಳ್ಳಿ. ಸಿಪ್ಪೆ ಸಹಿತ ನೀವು ಇದನ್ನು ಹೆಚ್ಚಿಬಿಟ್ಟು ಈ ಮಿಕ್ಸರ್ ಜಾರ್ಗೆ ರುಬ್ಲಿಕ್ಕೆ ಹಾಕಿ ಸಣ್ಣಕ್ಕೆ ಇದನ್ನು ರುಬ್ಕೊಳ್ಳೋಣ. ಹಿಟ್ಟನ್ನು ನಾನು ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರಕ್ಕೆ ತೆಕ್ಕೋತಾ ಇದ್ದೀನಿ. ಉಳಿಸ್ಕೊಂಡಿರ್ತೀರಲ್ಲ ಆ ನೀರನ್ನೇ ಮಿಕ್ಸಿ ಜಾರಿಗೆ ಹಾಕಿ ಅದರಲ್ಲಿರೋ ಹಿಟ್ಟನ್ನು ಕೂಡ ತೆಗ್ದು ಹಾಕಿ ಹಾಗೆ ಇನ್ನೊಂದು 1/4 ಲೋಟ ನೀರನ್ನು ನಾನು ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಪಾತ್ರೆಗೆ ಹಾಕಿದ್ದೀನಿ. ನೋಡಿ, ಇದು ಹಿಟ್ಟು ಈ ಹದದಲ್ಲಿದೆ, ಅಂದರೆ ದೋಸೆ ಹಿಟ್ಟಕ್ಕಿಂತ ಸ್ವಲ್ಪ ನೀರಾಗಿದೆ. ನಾನು 1/4 ಲೋಟದಷ್ಟು ನೀರು ಹಾಕಿದ್ದೀನಿ. ಹಾಗೆ ಸೌತೆಕಾಯಿ ಕೂಡ ನಿಮಗೆ ನೀರಿನ ಅಂಶ ಇರೋದ್ರಿಂದ ಈ ಹದಕ್ಕಿದೆ ಹಿಟ್ಟು. ಸ್ಟೌವ್ ಆನ್ ಮಾಡಿಬಿಟ್ಟು ಇದನ್ನು ಕೈ ಆಡ್ಕೊಳ್ಳಿ. ಈಗ ಇದನ್ನು ಮಗಚ್ಬೇಕಾದ್ರೆ ನೀವು ಶುರುವಿನಲ್ಲಿ ದೊಡ್ಡೂರಿನಲ್ಲೇ ಇಟ್ಕೊಂಡು ಮಗಚಿ. ಈಗ ನೋಡಿ ಹಿಟ್ಟು ಗಟ್ಟಿ ಆಗ್ತಾ ಇದೆ. ಈಗ ನೀವು ಉರಿನ ಸಣ್ಣ ಮಾಡ್ಕೊಳ್ಳಿ. ಈಗ ನೋಡಿ ಹಿಟ್ಟಿನಲ್ಲಿ ನೀರಿನ ಅಂಶ ಕಡಿಮೆ ಆಗಿದೆ, ನೋಡಿ ಗಟ್ಟಿ ಆಗ್ತಾ ಬಂದಿದೆ. ಈಗ ಸ್ಟೌವ್ ಆಫ್ ಮಾಡೋಣ. ಸ್ಟೌವ್ ಆಫ್ ಮಾಡಿದ್ಮೇಲೆ ನಿಮಗೆ ಬಾಂಡ್ಲೆ ಬಿಸಿಗೆ ನೋಡಿ ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ, ಅಂದರೆ ನಿಮಗೆ ರೊಟ್ಟಿ ಹಿಟ್ಟಿನ ಹದ ಇದ್ರೆ ಸಾಕು. ಈ ಹಿಟ್ಟಿಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಹಾಗೆ ಜೀರಿಗೆ ಹಾಕಿ ಚೆನ್ನಾಗಿ ಇದನ್ನ ಕಲಸ್ಕೊಳ್ಳಿ. ಹಿಟ್ಟನ್ನ ನಾನು 5-6 ನಿಮಿಷ ಮಗಚಿದ್ದೆ. ಹಿಟ್ಟು ಸ್ವಲ್ಪ ನೀರಾಗಿದ್ರೆ ನಿಮಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಕಲಸ್ಕೊಳ್ಳಿ. ನಾನೀಗ 1/2 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಈ ಹಿಟ್ಟನ್ನು ಹದ ಮಾಡ್ಕೊಂಡಿದ್ದೀನಿ. ನೋಡಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಮಾಡ್ಕೊಂಡಿದ್ದೀನಿ. ಕಾವಲಿನ ಬಿಸಿಗಿಟ್ಕೊಂಡು ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ. ನಾನು ಬಾಳೆಲೆ ಮೇಲೆ ತಟ್ತಾ ಇದ್ದೀನಿ, ಅದರಿಂದ ಬಾಳೆಲೆನ ಸ್ವಲ್ಪ ಹೀಗೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟಿಷ್ಟು ದೊಡ್ಡ ಉಂಡೆನ ಮಾಡ್ಕೊಳ್ಳಿ. ಬಾಳೆಲೆ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ಳಿ. ರೊಟ್ಟಿ ಹಿಟ್ಟನ್ನು ತಗೊಂಡು ಬಾಳೆಲೆ ಮೇಲೆ ಇದನ್ನು ತಟ್ಟಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ರೊಟ್ಟಿನ ತಟ್ಕೊಳ್ಳಿ. ಹಾಗೆ ಒಂದು 5 ಹೋಲ್ಗಳನ್ನು ಮಾಡಿಕೊಂಡು
ಕಾವಲಿಕ್ಕಾದ್ಮೇಲೆ ಅದ್ರ ಮೇಲೆ ಈ ರೊಟ್ಟಿನ ಹಾಕಿ ಬೇಯಿಸಿ, ಈ ಹೋಲ್ ಮಾಡಿರ್ತೀರಲ್ಲ ಅಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ, ಆ ಕಾವಲಿ ಮೇಲೆ ಹಾಕಿದ ರೊಟ್ಟಿ ಆಗೋಷ್ಟೊತ್ತಿಗೆ ಇನ್ನೊಂದು ರೊಟ್ಟಿ ತಟ್ಟೋಣ. ಬಾಳೆಲೆ ಮೇಲೆ ಎಣ್ಣೆ ಹಚ್ಕೊಳ್ಳಿ, ಸ್ವಲ್ಪ ಹಿಟ್ಟು ತಗೊಂಡು ಇದನ್ನು ಕೂಡ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಿಗೆ ತಟ್ಕೋಬೋದು. ಒಂದು ನಿಮಿಷ ಆದ್ಮೇಲೆ ನೀವು ಇದನ್ನು ತಿರ್ಸಿ ಹಾಕಿಬಿಟ್ಟು ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇದನ್ನು ತಟ್ಟೆಗೆ ತೆಕ್ಕೊಳ್ಳೋಣ. ಇದೇ ಥರ ನೀವು ಎಲ್ಲ ರೊಟ್ಟಿನೂ ಮಾಡ್ಕೊಳ್ಳಿ. ಮೀಡಿಯಂ ಊರಿನಲ್ಲಿ ರೊಟ್ಟಿನ ಬೇಯಿಸ್ಕೊಂಡಿದ್ದೀನಿ. ರೊಟ್ಟಿ ಬೇಗ ಬೇಗ ಆಗಬೇಕು ಅಂದರೆ ನೀವು ದೊಡ್ಡ ಊರಿನಲ್ಲಿ ಬೇಯಿಸಿದ್ರೂ ಕೂಡ ಆಗತ್ತೆ. ನಾನು ಹಾಕಿದ ಅಳತೆಗೆ ಸುಮಾರಾಗಿ 15 ರೊಟ್ಟಿ ಆಗಿದೆ. ಈ ರೊಟ್ಟಿನ ನೀವು ಬಿಸಿ ಬಿಸಿ ಬೆಣ್ಣೆ ಅಥವಾ ತುಪ್ಪದೊಟ್ಟಿಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ವಡಪೆ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ವಡಪೆಯನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.